ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಕಾನೂನು ಪದವಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಕೂಡಲೇ ಮಂಜೂರು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂಭಾಗ ಕೆಂಪೇಗೌಡ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಮಂಜೂರು ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿದ್ದು ವಿದ್ಯಾರ್ಥಿ ವೇತನವೇ ಪ್ರಧಾನ ಮೂಲವಾಗಿದ್ದು ಒಂದು ವೇಳೆ ಸರ್ಕಾರ ವಿದ್ಯಾರ್ಥಿ ವೇತನವನ್ನು ನೀಡುವಲ್ಲಿ ವಿಳಂಬ ಮಾಡಿದರೆ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ಬಿಡುವ ಪ್ರಮೇಯ ಹೆಚ್ಚಿರುತ್ತದೆ. ವಿದ್ಯಾರ್ಥಿ ವೇತನವನ್ನು ಪಡೆಯಲು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶವನ್ನು ರೂಪಿಸಿದ್ದು ಈ ತಂತ್ರಾಂಶದಿಂದ ವಿದ್ಯಾರ್ಥಿ ವೇತನವನ್ನ ಪಡೆಯುವುದು ಬಹಳ ತೊಂದರೆಯಾಗಿರುತ್ತದೆ. ಈ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿಯ ಪ್ರಕ್ರಿಯೆಯನ್ನ ಅನುಸರಿಸಿ ವಿದ್ಯಾರ್ಥಿ ವೇತನವನ್ನ ಬಿಡುಗಡೆ ಮಾಡುತ್ತಿದ್ದೀರೋ ಅದೇ ರೀತಿ ಪ್ರಕ್ರಿಯೆಯನ್ನ ಅಳವಡಿಸಿ ಪ್ರಸ್ತುತ ಮತ್ತು ಮುಂದಿನ ವರ್ಷಗಳಲ್ಲಿಯೂ ಅನುಸರಿಸಿ ವಿದ್ಯಾರ್ಥಿ ವೇತನವನ್ನ ತ್ವರಿತಗತಿಯಲ್ಲಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ. 2018-19 ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ₹21,500 ಬಿಡುಗಡೆ ಮಾಡಿಕೊಟ್ಟಿರುತ್ತಾರೆ. ಆದ್ದರಿಂದ ಪ್ರಸ್ತುತ ವರ್ಷದಲ್ಲಿಯೂ ಸಹ ₹21,500 ಬಿಡುಗಡೆ ಮಾಡಿಕೊಡಬೇಕಾಗಿ ವಿನಂತಿ ಮಾಡಿದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಇಡೀ ದೇಶದ ಜನರನ್ನ ಒಗ್ಗೂಡಿಸುವ ಕೆಲಸ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಇಡೀ ದೇಶದ ಜನರನ್ನ ಒಗ್ಗೂಡಿಸುವ ಕೆಲಸ. ಇದರಿಂದ ದೇಶದಲ್ಲಿ ರಾಮರಾಜ್ಯ ನಿರ್ಮಾಣವಾಗಲಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಶ್ರೀರಾಮಚಂದ್ರನ ಅವತಾರ ದಶಾವತಾರಗಳಲ್ಲಿ ವಿಶೇಷವಾಗಿದೆ. ಈ ಭೂಮಿ ಇರುವವರೆಗೂ ಶ್ರೀರಾಮನ ಕಥೆ ಆದರ್ಶ ಮತ್ತು ಪ್ರಸ್ತುತವಾಗಿರುತ್ತದೆ. ಶ್ರೀರಾಮ ಸೀತಾಮಾತೆಯನ್ನು ಕರೆತರಬೇಕಾದರೆ ವಾನರರು ಸಹಾಯ ಮಾಡಿದರು. ಶಿವಾಜಿ ಮಹಾರಾಜರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಜನರು ಕೈಜೋಡಿಸಿದರು. ಅದೇ ರೀತಿ ಶ್ರೀರಾಮನ ದೇಗುಲ ನಿರ್ಮಿಸಲು ದೇಶದ ಮೂಲೆ ಮೂಲೆಗಳಲ್ಲಿರುವ ಹಿಂದೂಗಳು ಜೊತೆಯಾಗಿದ್ದಾರೆ. ಈ ಕಾರ್ಯದಲ್ಲಿ ನಾನು ಕೂಡ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದರು. ಶ್ರೀರಾಮ ಆದರ್ಶದ ಪ್ರತಿರೂಪ ಪುತ್ರ ಸಹೋದರ ಪತಿಯಾಗಿ ಹೇಗೆ ಇರಬೇಕು ಎಂಬುದನ್ನು ಶ್ರೀರಾಮನನ್ನ ನೋಡಿ ಕಲಿಯಬಹುದು. ಇಂತಹ ಮಹಾನ್ ಪುರುಷನ ದೇಗುಲ ನಿರ್ಮಾಣಕ್ಕೆ ಅನೇಕ ಸಂತರು ಸ್ವಯಂ ಸೇವಕರು ಹೋರಾಟ ಮಾಡಿದ್ದಾರೆ ಎಂದರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ದೇಣಿಗೆ ಸಂಗ್ರಹ ನಡೆಯುತ್ತಿದೆ. ಆಂದೋಲನದಂತೆ ನಡೆಯಬೇಕು. ಕೈಲಾಸನಾಥ ನೋಡುವ ಆಸೆಯಂತೆ ಮುಂದಿನ ದಿನಗಳಲ್ಲಿ ಅಯೋಧ್ಯೆಯ ಬಗ್ಗೆ ಆ ರೀತಿಯ ಭಾವನೆ ಬೆಳೆಯಲಿದೆ ಎಂದರು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರ್ಎಸ್ಎಸ್ ಬಲವಾಗಿರುವಂತೆ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲೂ ಸಂಘಟನೆ ಬಲವಾಗಬೇಕಿದೆ. ಕೋವಿಡ್ ಮಹಾಮಾರಿ ಬಂದಾಗ ಆರ್ಎಸ್ಎಸ್ ಸ್ವಯಂ ಸೇವಕರು ಮನೆ ಮನೆಗೆ ತೆರಳಿ ನೆರವು ನೀಡಿದ್ದರು. ಆರ್ಎಸ್ಎಸ್ನ ಶಿಸ್ತು, ಸ್ವಯಂ ದೇಶ ಪ್ರೇಮವನ್ನ ಎಲ್ಲರೂ ರೂಢಿಸಿಕೊಳ್ಳಬೇಕು ಎಂದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್, ನಮ್ಮೆಲ್ಲ ಸದಸ್ಯರುಗಳು ಕೂಡ ನೂತನವಾಗಿ ಒಂದು ಹೊಸ ಕಚೇರಿಯನ್ನು ಚಿಂತಾಮಣಿಯಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿ ಅದರ ಜೊತೆಗೆ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ನೂತನವಾಗಿ ಶ್ರೀರಾಮ ಮಂದಿರಕ್ಕೆ ನಾವೆಲ್ಲ ಕೂಡ ದೇಣಿಗೆಯನ್ನು ಪಡೀಲಿಕ್ಕೆ ಎಲ್ಲರ ಹತ್ರ ಕೂಡ ಒಂದು ದೊಡ್ಡ ಅಭಿಯಾನವನ್ನು ಚಾಲನೆ ಕೊಟ್ಟಿದ್ದೇವೆ. ನನ್ನ ಜೊತೆಯಲ್ಲಿ ಎಲ್ಲ ಸ್ವಯಂ ಸಂಘ ಸೇವಾ ಪದಾಧಿಕಾರಿಗಳು, ಅಧ್ಯಕ್ಷರು, ಅದೇ ರೀತಿ ನಮ್ಮ ಮಾಜಿ ಶಾಸಕರು ರಾಜಣ್ಣವರು ಎಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಇದು ಎರಡೂ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡು ಇವತ್ತು ಈ ಕಾರ್ಯ ಏನು ಅಂತಂದರೆ ರಾಮ ಮಂದಿರ ಕಟ್ಟುವಂಥದ್ದು ಇಡೀ ದೇಶದ ಜನರನ್ನು ಜೋಡಣೆ ಮಾಡುವಂಥ ಕೆಲಸ ಇದೆ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದ ಡಿವಿ ಗುಂಡಪ್ಪನವರ ವೇದಿಕೆಯಲ್ಲಿ ಪರಿವರ್ತನಾ ಮೂವಿ ಮೇಕರ್ಸ್ ವತಿಯಿಂದ ಲೋಗೋ ಮತ್ತು ಸಿನಿಮಾ ಪೋಸ್ಟರ್ ಬಿಡುಗಡೆ ಸಮಾರಂಭ ನಡೆಯಿತು. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದ ಡಿವಿ ಗುಂಡಪ್ಪನವರ ವೇದಿಕೆಯಲ್ಲಿ ಪರಿವರ್ತನಾ ಮೂವಿ ಮೇಕರ್ಸ್ ವತಿಯಿಂದ ಲೋಗೋ ಮತ್ತು ಸಿನಿಮಾ ಪೋಸ್ಟರ್ ಬಿಡುಗಡೆ ಸಮಾರಂಭ ನಡೆಯಿತು. ಕಳೆದ ವರ್ಷ ಎಲ್ಲಾ ರಂಗದವರಿಗೂ ಮಾರಕವಾಗಿದ್ದ ಕೊರೋನಾದಿಂದ ಬಸವಳಿದು ಆರ್ಥಿಕ ಸಂಕಷ್ಟಕ್ಕೆ ಕಲಾವಿದರು ಒಳಗಾಗಿದ್ದರು. ಇದನ್ನು ಮೆಟ್ಟಿ ಇಂದು ಸಂಕ್ರಾಂತಿ ಹಬ್ಬವಾದದರಿಂದ ಹೊಸ ಹುರುಪು, ಹೊಸ ಚೈತನ್ಯದಿಂದ ಸಾಗುತ್ತಿರುವ ಪರಿವರ್ತನಾ ಕಲಾ ಸಂಸ್ಥೆ ಇದೀಗ ಪರಿವರ್ತನಾ ಮೂವಿ ಮೇಕರ್ಸ್ ರವರೊಂದಿಗೆ ಲೋಗೋ ಮತ್ತು ಸಿನಿಮಾ ಪೋಸ್ಟರ್ ಅನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರದ ಸಚಿವರಾದ ಮಧುಸ್ವಾಮಿ ರವರ ಆಪ್ತ ಕಾರ್ಯದರ್ಶಿ ರವಿ ಎಂ ತಿರ್ಲಾಪುರ ಬಿಡುಗಡೆಯನ್ನ ಮಾಡಿದ್ದರು. ಕಲಾವಿದರಿಗೆ ಅವರದ್ದೇ ಆದ ವಿಶೇಷಗಳಿವೆ. ಎಲ್ಲಕ್ಕಿಂತ ವಿಭಿನ್ನವಾಗಿ ಅವರ ಉಡುಗೆ ತೊಡುಗೆ ಇರುತ್ತದೆ. ಕೆಲವು ಚಿತ್ರಗಳು ತೆರೆಯ ಮೇಲೆ ಬರುವುದೇ ಇಲ್ಲ. ಚಿತ್ರ ನಿರ್ಮಾಣ ಅಷ್ಟು ಸುಲಭದ ಮಾತಲ್ಲ. ಒಂದು ಚಿತ್ರ ನಿರ್ಮಾಣವಾಗಿ ಪ್ರೇಕ್ಷಕರ ಮನರಂಜನೆ ಮಾಡಲು ತೆರೆಯ ಮೇಲೆ ಬರಬೇಕಾದ್ರೆ ಎಷ್ಟೋ ತಂತ್ರಜ್ಞರ ಪರಿಶ್ರಮವಿರುತ್ತದೆ. ವಸ್ತುನಿಷ್ಠವಾದ ಕಥೆಗಳು ಪ್ರೇಕ್ಷಕರ ಮನಮುಟ್ಟಿ ಶತ ದಿನೋತ್ಸವ ಆಚರಿಸುತ್ತವೆ. ಸಂಸದೀಯ ವ್ಯವಹಾರಗಳ ಸಚಿವರಾದ ಮಧುಸ್ವಾಮಿ ರವರ ಆಪ್ತ ಕಾರ್ಯದರ್ಶಿ ರವಿ ಎಂ ತಿರ್ಲಾಪುರ್ ಅವರು ಶುಭ ಕೋರಿದ್ದಾರೆ.
ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಸುರೇಶ್ ಆಚಾರ್, ರಂಗಭೂಮಿ ಕಲಾವಿದ ಸೂರ್ಯಕಾಂತ ಗುಳಕಿಮಠ, ಚಿತ್ರದ ನಿರ್ದೇಶಕ ಅಜಯ್ ಕುಮಾರ್, ಹಿರಿಯ ಪತ್ರಕರ್ತ ಪಿಳ್ಳರಾಜು ಹಾಗೂ ಕಲಾವಿದರು ಇದ್ದರು. ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜನತಾ ಜೀವ ವೈವಿಧ್ಯ ದಾಖಲಾತಿಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಜನತಾ ಜೀವ ವೈವಿಧ್ಯ ದಾಖಲಾತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ ನಿಶಾಂತ್ ಗೌರವ್ ಮಾತನಾಡಿ, ಹಿಂದಿನ ತಲೆಮಾರಿನ ನಮ್ಮ ಹಿರಿಯರು ಉಳಿಸಿ ಕಾಪಾಡಿ ಬೆಳೆಸಿಕೊಂಡು ಬಂದಿರುವ ಇಲ್ಲಿನ ವೈದ್ಯಕೀಯ ಗುಣವಿರುವ ಸಸ್ಯ ಮರಗಳು, ಅಪರೂಪದ ಕೀಟ ಪ್ರಾಣಿ ಜಲಚರಗಳು ಈಗಿನ ಆಧುನಿಕ ಜನತೆಯ ತಾತ್ಸರ್ಯ ಅಸಡ್ಡೆಯಿಂದಾಗಿ ಕಣ್ಮರೆಯಾಗುತ್ತಿವೆ. ನಮ್ಮ ಈ ಅಪರೂಪದ ನೈಸರ್ಗಿಕ ಸಂಪತ್ತಿನ ಅರಿವಿರುವ ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳು ಪೆಂಟೆನ್ ಹೆಸರಿನಲ್ಲಿ ನಮ್ಮ ದೇಶದ ನೈಸರ್ಗಿಕ ಸಂಪತ್ತಿನಿಂದ ಔಷಧಿಯನ್ನ ತಯಾರಿಸಿ ದುಬಾರಿ ಬೆಲೆಗೆ ನಮಗೆ ಮಾರುತ್ತಿವೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರದ ಸಹಯೋಗದೊಂದಿಗೆ ಜನತಾ ಜೀವ ವೈವಿಧ್ಯ ದಾಖಲಾತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಸುತ್ತಮುತ್ತಲಿನ ವೈದ್ಯಕೀಯ ಗುಣವಿರುವ ಅಪರೂಪದ ಸಸ್ಯಗಳು ದಾಖಲು ಮಾಡಿ ರಕ್ಷಿಸಬಹುದು. ದಾಖಲು ಮಾಡಿರುವ ಸಸ್ಯಗಳ ರಕ್ಷಣೆಗಾಗಿ ನ್ಯಾಯಾಂಗದ ಸಹಾಯವನ್ನ ಸಹ ಪಡೆಯಬಹುದು ಎಂದರು. ಇನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಮಾತನಾಡಿ, ಪ್ರತಿ ತಾಲೂಕಿನಲ್ಲಿ ಈ ಸಂಸ್ಥೆಯು ಕೆಲಸ ಮಾಡಲಿದ್ದು, ಗುಡಿಬಂಡೆ ತಾಲೂಕಿನಲ್ಲಿ ದಾಖಲಾಗಿ ಆರಂಭಿಸಲಾಗಿದೆ. ತಹಶೀಲ್ದಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನೇತೃತ್ವದಲ್ಲಿ ಕಮಿಟಿ ರಚಿಸಲಾಗಿದೆ ಎಂದರು. ಇನ್ನು ಈ ಸಮಯದಲ್ಲಿ ಸಂಸ್ಥೆಯ ಮುಖ್ಯಸ್ಥ ಅಬ್ದುಲ್ ಕರೀಂ, ಮುಖಂಡರಾದ ಶ್ರೀನಿವಾಸ್ ಗಾಂಧಿ, ಎನ್ ನಾರಾಯಣ ಸ್ವಾಮಿ, ಆರೋಗ್ಯ ನಿರೀಕ್ಷಕ ಶಿವಣ್ಣ, ನಾಗರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಕೊರೋನಾ ಮುಕ್ತ ರಾಷ್ಟ್ರ ಮಾಡಲು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿರವರ ತಂಡ ದೇಶೀಯ ನಿರ್ಮಿತ ಲಸಿಕೆ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಭಾರತವನ್ನು ಕೊರೋನಾ ಮುಕ್ತ ರಾಷ್ಟ್ರ ಮಾಡಲು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿರವರ ತಂಡ ದೇಶೀಯ ನಿರ್ಮಿತ ಲಸಿಕೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, 17ರಂದು ಶನಿವಾರ ಮೊದಲ ಹಂತದ ಲಸಿಕೆ ನೀಡುವುದಕ್ಕೆ ಪ್ರಧಾನಿಗಳು ಚಾಲನೆ ನೀಡಿರುವುದು ಶ್ಲಾಘನೀಯ ಎಂದು ಸಂಸದ ಎಸ್ ಮುನಿಸ್ವಾಮಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜಿಲ್ಲಾ ಆರೋಗ್ಯ ಇಲಾಖೆಗೆ ಆಗಮಿಸಿರುವ ಲಸಿಕೆಯನ್ನು ಅವರು ವೀಕ್ಷಿಸಿ, ಯಶಸ್ವಿಯಾಗಿ ಜಿಲ್ಲೆಯ 6 ಕೇಂದ್ರಗಳಲ್ಲಿ ಪ್ರಥಮ ಹಂತದಲ್ಲಿ ಲಸಿಕೆ ನೀಡಲು ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ, ಕೋವಿಡ್ ನಿಯಂತ್ರಣ ಮಾಡಲು ಲಸಿಕೆಯನ್ನು ಕಂಡು ಹಿಡಿದಿರುವುದು ಭಾರತ ಮೊದಲ ಸ್ಥಾನದಲ್ಲಿದ್ದು, ಮುಂದುವರೆದ ರಾಷ್ಟ್ರಗಳು ಮಾಡಲಾಗದ ಸಾಧನೆಯನ್ನು ನಮ್ಮವರು ಮಾಡಿದ್ದಾರೆ ಎಂದರು. ಲಸಿಕೆ ಪಡೆಯಲು ಇದುವರೆಗೆ ಜಿಲ್ಲೆಯಲ್ಲಿ 12,680 ಜನ ನೋಂದಣಿ ಮಾಡಿಕೊಂಡಿದ್ದು, ಸದ್ಯಕ್ಕೆ 8,000 ಲಸಿಕೆ ಜಿಲ್ಲೆಗೆ ಆಗಮಿಸಿದ್ದು, ಜಿಲ್ಲೆಯ 6 ಕೇಂದ್ರಗಳಲ್ಲಿ ಪ್ರತಿದಿನ 100 ಜನರಿಗೆ ಮೊದಲ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗಳಾದ ವೈದ್ಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಸಿಬ್ಬಂದಿಗೆ ನೀಡಲಾಗುವುದೆಂದು ಅವರು ವಿವರಿಸಿದರು. ಭಾರತ ದೇಶದಲ್ಲಿ ಐತಿಹಾಸಿಕ ದಿನ, ಯಾಕಂದರೆ ಕಳೆದ ಸುಮಾರು ತಿಂಗಳುಗಳಿಂದ ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಏನು ಕೊರೋನಾ ಮಹಾಮಾರಿ ಹರಡಿತ್ತು, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳು ಹಿಂದೆ ಹೋಗಿವೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು, ಮತ್ತು ನಮ್ಮ ಆರೋಗ್ಯ ಸಚಿವರಾದಂಥ ಹರ್ಷವರ್ಧನ್ ಅವರು, ನಮ್ಮ ದೇಶದ ವಿಜ್ಞಾನಿಗಳು ಎಲ್ಲ ಒಟ್ಟಿಗೆ ಸೇರಿ ಈ ಕರೋನಾ ವಿರುದ್ಧ ಮತ್ತು ಕರೋನಾವನ್ನು ಈ ದೇಶದಿಂದ ಓಡಿಸ್ಬೇಕು. ಒಟ್ಟಾರೆ ನಮ್ಮ ದೇಶದ ಜನ ಆರೋಗ್ಯದಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ದೇಶಿ ನಿರ್ಮಿತ ವ್ಯಾಕ್ಸಿನನ್ನು ಏನು ನಿರ್ಮಾಣ ಮಾಡಿದರೆ, ಈ ವ್ಯಾಕ್ಸಿನ್ಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಗೆ ಬೇಡಿಕೆ ಇದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್, ಕೊರೋನಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಚಾರಿಣಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮ್ಯ, ದೀಪಿಕಾ ಮುಂತಾದವರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ನಗರಾದ್ಯಂತ ಮಣ್ಣು ಹಾಗೂ ಧೂಳು ಮುಕ್ತ ರಸ್ತೆಗಳ ನಿರ್ಮಾಣ ಮಾಡುವುದೇ ನಮ್ಮ ಗುರಿ ಎಂದು ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಆನಂದ ಬಾಬು ಹೇಳಿದರು. ನಗರಾದ್ಯಂತ ಮಣ್ಣು ಹಾಗೂ ಧೂಳು ಮುಕ್ತ ರಸ್ತೆಗಳ ನಿರ್ಮಾಣ ಮಾಡುವುದೇ ನಮ್ಮ ಗುರಿ ಎಂದು ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಆನಂದ ಬಾಬು ಹೇಳಿದರು. ನಗರದ 9ನೇ ವಾರ್ಡಿನಲ್ಲಿ 8,17,000 ಮೊತ್ತದ ಸಿಸಿ ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಕೊಳಚೆ ಪ್ರದೇಶಗಳಲ್ಲಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತಿದ್ದು, ನಗರದ ವಿವಿಧ ವಾರ್ಡ್ಗಳ ಸಿಸಿ ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣಕ್ಕಾಗಿ 14 ಮತ್ತು 15ನೇ ಹಣಕಾಸು ಯೋಜನೆ ಹಾಗೂ SFE ಯೋಜನೆಯಡಿ ಸುಮಾರು 40 ಲಕ್ಷ ರೂಗಳು ಅನುದಾನ ಬಿಡುಗಡೆ ಮಾಡಲಾಗಿದೆ.
ಹಮ್ಮಿಕೊಳ್ಳಲಾಗಿದೆ. ನಗರಾದ್ಯಂತ ಮಣ್ಣು ಹಾಗೂ ಧೂಳು ಮುಕ್ತ ರಸ್ತೆಗಳ ನಿರ್ಮಾಣ ಮಾಡುವುದೇ ನಮ್ಮ ಗುರಿ ಎಂದರು. ಸಚಿವ ಸುಧಾಕರ್ ಅವರ ಆಶಯದಂತೆ ನಗರದಲ್ಲೆಲ್ಲೂ ಮಣ್ಣು ರಸ್ತೆ ಇರಬಾರದು. ಕೊಳಚೆ ಪ್ರದೇಶಗಳಿಗೆ ನೀರು ಹರಿಸುವುದನ್ನು ತಪ್ಪಿಸುವ ದೃಷ್ಟಿಯಿಂದ ಅಂತಹ ವಾರ್ಡುಗಳಿಗೆ ಮೊದಲ ಆದ್ಯತೆ ಮೇರೆಗೆ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ. ನಗರದ 9ನೇ ವಾರ್ಡಿನ ಜೈಭೀಮಾ ನಗರದಲ್ಲಿ ಸುಮಾರು 8,17,000 ಮೊತ್ತದ ಸಿಸಿ ರಸ್ತೆ ಗುದನಿ ಪೂಜೆ ಇಂದು ನೆರವೇರಿಸಲಾಗುತ್ತಿದ್ದು ಇದಕ್ಕೆ ನಗರಸಭಾ ಸದಸ್ಯರು ಸಿಬ್ಬಂದಿ ವರ್ಗ ಸಹಕಾರ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಕೇವಲ ಒಂದು ವಾರದಲ್ಲಿನೂ ಕೂಡ ಅದು ಕಂಪ್ಲೀಟ್ ರಸ್ತೆ ಪೂರ್ಣ ಕಾಮಗಾರಿ ನಡೆಯುತ್ತೆ. ಅದೇ ರೀತಿ ತಾವಲ್ಲೆಲ್ಲ ನೋಡಿದಂಗೆ ಎಂಟೈರ್ ಈಗ ನಮ್ಮ ಏನು ಡ್ರೈನೇಜ್ ಏನು ಚರಂಡಿ ತುಂಬ ನಮ್ಮ ಜೈಭೀಮ್ ನಗರದಲ್ಲಿ ತುಂಬ ತೊಂದರೆ ಆಗಿತ್ತು. ಆದಷ್ಟು ಶೀಘ್ರ ರೀತಿಯಲ್ಲಿ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಯಾಕಂದರೆ ಈಗ ಮುಂದಿನ ದಿನಗಳಲ್ಲಿ ಮಳೆಗಳು ಬರೋದರಿಂದ ತುಂಬ ತೊಂದರೆ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ವಾರ್ಡ್ ನಂಬರ್ 9 ಒಂದು ಮಾದರಿ ನಗರದಲ್ಲಿ ವಾರ್ಡ್ ನಂಬರ್ 9 ಮಾಡಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಮಾನ್ಯ ಸಚಿವರು ಇರ್ಬೋದು, ಮಾನ್ಯ ನಮ್ಮ ನಗರಸಭಾ ಅಧ್ಯಕ್ಷರಿರ್ಬೋದು, ಮತ್ತು ಅದೇ ರೀತಿ ನಮ್ಮ ಕಮಿಷನರ್ ಇರ್ಬೋದು, ನಾವೂ ಕೂಡ ಎಲ್ಲ ಒಟ್ಟಾಗಿ ಸೇರಿ ನಾವು ಇವತ್ತು ಒಂದು ಅಭಿವೃದ್ಧಿಯನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಒಟ್ಟುಗೂಡಿ ಶ್ರಮಿಸ್ತಾ ಇದ್ದೀವಿ. ಈ ವೇಳೆ 9ನೇ ವಾರ್ಡಿನ ಸದಸ್ಯ ಆರ್ ಮಟ್ಟಮಪ್ಪ, 10ನೇ ವಾರ್ಡಿನ ಸದಸ್ಯ ಸುಬ್ರಹ್ಮಣ್ಯಾಚಾರಿ, 23ನೇ ವಾರ್ಡಿನ ಸದಸ್ಯ ಸ್ವಾತಿ ಮಂಜುನಾಥ್, ಯತೀಶ್ ಗುತ್ತಿಗೆದಾರ ಮುರಳೀಧರ್ ರಾಮಾಂಜಿನಪ್ಪ, ತಾಂತ್ರಿಕ ಅಧಿಕಾರಿ ನರಸೇಗೌಡ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.